hi ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಿರುವಾಗೆ ಒಂದು ಅಧಿಸೂಚನೆ ಆಗಿರುವಂಥದ್ದು ಸ್ನೇಹಿತರೆ ಯಾರಾದರೂ ಟೀಚರ್ ಆಗಬೇಕು ಅಂತ ಅನ್ಕೊಂಡವರು ಈ ಶಿಕ್ಷಕರ ರಥಾ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕಾಗತ್ತೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟು ಎರಡು ಪತ್ರಿಕೆಗಳಿರ್ತವೆ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರ ಅರ್ಹತೆಗಾಗಿರುವಂಥದ್ದು ಇನ್ನು ಪತ್ರಿಕೆ ಎರಡು ಬರುವಂಥದ್ದು ಆರರಿಂದ ಎಂಟನೇ ಎಂಟನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರ ಅರ್ಹತೆಗೆ ಇರುವಂಥದ್ದು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ಸ್ನೇಹಿತರೆ ಯಾರು ಪದವಿ ಮತ್ತು ಬಿ ಎಡನ್ನು ಮಾಡಿರತಕ್ಕಂಥವರು ಅಥವಾ ಪದವಿ ಮತ್ತು ಡಿ ಎಡ್ ಮಾಡಿರುವಂಥವ್ರು ಅಥವಾ ಪದವಿ ಮತ್ತು ಏನು ಬಿ ಎಲ್ ಸ್ಪೆಷಲ್ ಎಜುಕೇಷನ್ನಲ್ಲಿ ಮಾಡಿರ್ತಕ್ಕಂಥವ್ರು ಬಿ ಎಡನ್ನು ಅಥವಾ ಪದವಿ ಮತ್ತು ಡಿ ಎಡನ್ನು ಮಾಡಿರ್ತಕ್ಕಂಥವ್ರು ಈ ಒಂದು ಏನು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ತಾವೇನಾದರೂ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಎರಡರಲ್ಲಿ ಒಂದಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ಸಾಮಾನ್ಯ ವರ್ಗದವರಿಗೆ ಮತ್ತು ಒ ಬಿ ಸಿವರಿಗೆ ಏಳ್ನೂರು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಎರಡೂ ಪತ್ರಿಕೆಯನ್ನು ಕಟ್ಟೋರಿದ್ದರೆ ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಒಂದು ಸಾವಿರ ಇರುತ್ತೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದಕ್ಕೆ ಐನೂರು ರೂಪಾಯಿ ಇರುತ್ತೆ ಮುಂದೆ ವಿಶೇಷ ಅಗತ್ಯವಾದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ಈಗಾಗಲೇ ಹೇಳಿದ್ದೇನೆ ನಾನು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡುವಂಥದ್ದು ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿಗೆ ಬೋಧನೆ ಮಾಡುವಂಥದ್ದು ಪತ್ರಿಕೆ ಒಂದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗಿದ್ದರೆ ಡಿ ಎಡ್ಡು ಪ್ಲಸ್ ಡಿ ಎಡ್ಡು ಮತ್ತು ಪಿ ಯು ಸಿ ಆಗಿದ್ದರೆ ಸಾಕು ಪಿ ಯು ಸಿ ಆದ ನಂತರದಲ್ಲಿ ಡಿ ಎಡ್ ಮುಗಿಸಿದರೆ ಅವರೆಲ್ಲರೂ ಕೂಡ ಒಂದರಿಂದ ಐದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಜೊತೆಗೆ ಡಿಗ್ರಿ ಮತ್ತು ಬಿ ಎಡ್ ಆಗಿರುವಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪತ್ರಿಕೆ ಎರಡಕ್ಕೆ ಡಿಗ್ರಿ ಮತ್ತು ಡಿ ಎಡ್ ಆಗಿರಬೇಕು ಅಥವಾ ಡಿಗ್ರಿ ಮತ್ತು ಬಿ ಎಡ್ ಆಗಿರಬೇಕು ಇವರು ಪತ್ರಿಕೆ ಎರಡಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೇತುವರೆ ಇನ್ನು ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಗೆ ಏನಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ ಋಣಾತ್ಮಕವಾಗಿರ್ತಕ್ಕಂಥ ಮೌಲ್ಯಮಾಪನ ಇರುವುದಿಲ್ಲ ಅಂತ ಇಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು ಈ ಒಂದು ಪತ್ರಿಕೆಯನ್ನು ನೀವು ಉತ್ತೀರ್ಣರಾಗಬೇಕಾಗಿದ್ದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ದರೆ ಅರವತ್ತು ಪರ್ಸೆಂಟ್ ಅಂಕಗಳನ್ನು ತೆಗಿಯಬೇಕಾಗತ್ತೆ ಓ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಫಸ್ಟ್ ಇದ್ದರೆ ಮತ್ತು ಅಂಗವಿಕಲರಿದ್ದರೆ ಅವರು ಐವತ್ತೈದು ಪರ್ಸೆಂಟ್ ಅಂಕಗಳನ್ನು ತಾವು ತೆಗೆದುಕೊಳ್ಳಬೇಕಾಗುತ್ತೆ ಅರ್ಹತೆಯನ್ನು ಪಡ್ಕೊಳ್ಳಿಕ್ಕೆ ಇನ್ನು ಡೇಟ್ಸ್ಗಳನ್ನು ನೋಡೋದಾದರೆ ಯಾವ ದಿನಾಂಕದೊಂದು ಅರ್ಜಿಯನ್ನು ಸಲ್ಲಿಸ್ಬೋದ್ರೆ ತಾವು ಇವತ್ತಿನಿಂದ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಅರ್ಜಿ ಸಲ್ಲಿಸ್ಬೋದು ಶುಲ್ಕವನ್ನು ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯ ದಿನಾಂಕ ಆಗಿರುತ್ತೆ ಅಂದೇ ನೀವು ಶುಲ್ಕವನ್ನು ಕಟ್ಟಬೇಕಾಗಿರುತ್ತೆ ಜೊತೆಗೆ ಸ್ನೇಹಿತರೆ ಪರೀಕ್ಷಾ ದಿನಾಂಕ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನವೆಂಬರ್ ಆರಕ್ಕೆ ಇರುತ್ತೆ ಸೊ ಬಿ ಅಲರ್ಟ್ ನೀವು ಸೀರಿಯಸ್ ಆಗಿ ಇದನ್ನು ತೆಗೆದುಕೊಳ್ಬೇಕು ಆರನೇ ತಾರೀಕಿಗೆ ಎಕ್ಸಾಮ್ ನಡೆಯುತ್ತೆ ಸೊ ಹಾಗಾಗಿ ಇವತ್ತಿನಿಂದನೇ ಪ್ರಿಪ್ರೇಷನ್ ಮಾಡಿ ಸ್ನೇಹಿತರೆ ಈ ಹಿಂದೆಯೇ ನಾನು ಇದರ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸ್ತಾರೆ ಅಂತ ಸೊ ಇದೀಗ ಶಿಕ್ಷಣ ಸಚಿವರು ತಮ್ಮ ಅಧಿಕೃತವಾಗಿರ್ತಕ್ಕಂಥ ಟ್ವಿಟರ್ ಖಾತೆ ಕೂಡ ಇದನ್ನು ಪ್ರಕಟ ಮಾಡಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಇದನ್ನು ತಮಗೆ ಲಭ್ಯ ಇರುತ್ತೆ ಸೊ ತಾವು ಕೂಡಲೇ ಕರ್ನಾಟಕ ರಾಜ್ಯ ಶಿಕ್ಷಕರಾದ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋರಿದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಏನಾದರೂ ಸಮಸ್ಯೆಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಭೇಟಿ ಧನ್ಯವಾದ ಶುಭ ದಿನ